ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್, ದೀಪ್ ಸಿಂಗಲ್ ಚಾಂದ. ಸೊ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ಏರೋಪ್ಲೇನ್ ಮೋಡಿನ ಅಂದರೆ ಫ್ಲೈಟ್ ಮೋಡಿನ ಒಂದು ತುಂಬಾ ಯೂಸ್ಫುಲ್ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ನಿಮ್ಗೆ ಗೊತ್ತೇ ಇದೆ ಏರೋಪ್ಲೇನ್ ಮೋಡ್ ಯಾಕೆ ಯೂಸ್ ಆಗುತ್ತೆ ಅಂತ. ಸೊ ಗಾಯ್ಸ್, ಏರೋಪ್ಲೇನ್ ಮೋಡ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಫ್ಲೈಟಲ್ಲಿ ಹೋದಾಗ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ನಮಗೆ ಯಾರು ಔಟ್ಗೋಯಿಂಗ್ ಕಾಲ್ಸ್ ಆಗಲಿ, ಇನ್ಕಮಿಂಗ್ ಕಾಲ್ಸ್ ಆಗಲಿ ಬರಬಾರ್ದು ಅಂತ ಇದ್ದರೆ ಆ ಟೈಮಲ್ಲಿ ಏರೋಪ್ಲೇನ್ ಮೋಡ್ನ ನಾವು ಆನ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಏರೋಪ್ಲೇನ್ ಮೋಡ್ ನಾವು ಆನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಹೋಯಿತು, ಆ್ಯಂಡ್ ನಮ್ದು ಇಲ್ಲಿ ನೆಟ್ವರ್ಕ್ ಕೂಡ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ನಮ್ಗೆ ಯಾವುದು ಇನ್ಕಮಿಂಗ್ ಕಾಲ್ಸ್ ಬರಲ್ಲ, ಔಟ್ಗೋಯಿಂಗ್ ಕಾಲ್ಸ್ ಬರಲ್ಲ, ಆ್ಯಂಡ್ ಇಂಟರ್ನೆಟ್ ಕೂಡ ನಾವು ಯೂಸ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಬಟ್ ಗೈಸ್, ಇವತ್ತು ನಾ ಈ ವಿಡಿಯೋಲಿ ನಿಮಗೆ ಏರೋಪ್ಲೇನ್ ಮೋಡಲ್ಲಿ ನೀವು ಇಂಟರ್ನೆಟ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಚೇವನ್ ಮಾತು ಹೇಳಬೇಕು, ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಈ ಟ್ರಿಕ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫ್ಲೈಟ್ ಮೋಡಲ್ಲಿ ಅಂದರೆ ಏರೋಪ್ಲೇನ್ ಮೋಡಲ್ಲಿ ನಿಮ್ಮ ಇಂಟರ್ನೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ನೀವು ಫಸ್ಟು ಫಾರ್ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಒಂದು ಲೈವ್ ಡೆಮೋ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಗೈಸ್, ನಾನೀಗ ಏರೋಪ್ಲೇನ್ ಮೋಡ್ ಆನ್ ಮಾಡ್ತೀನಿ. ಆ್ಯಂಡ್ ನೋಡ್ಬೋದು ಏರೋಪ್ಲೇನ್ ಮೋಡ್ ಇಲ್ಲಿ ಆನ್ ಆಯಿತು, ಆ್ಯಂಡ್ ಇಂಟರ್ನೆಟ್ ಕೂಡ ಇಲ್ಲ, ಏನೂ ಇಲ್ಲ, ಇಲ್ಲಿ ಟವರ್ ಕೂಡ ತೋರಿಸ್ತಾ ಇಲ್ಲ. ಫೈನಾ? ಸೊ ಈಗ ನಾನು ನೋಡಿ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿಸಿ ನೋ ಕನೆಕ್ಷನ್ ಅಂತ ಬರ್ತಾಯಿದೆ ಕೆಳಗಡೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ಈಗ ನಾನು ಒಂದು ಕ್ರೋಮ್ ಓಪನ್ ಮಾಡಿಬಿಟ್ಟು ಯಾವುದೋ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ರು, ಇಲ್ಲಿ ನೋಡಿ ಯು ಆರ್ ಆಫ್ಲೈನ್ ಅಂತ ಬರ್ತಾಯಿದೆ. ಬಟ್ ಗೈಸ್, ಈಗ ನೀವೇನು ಮಾಡಬೇಕು ಅಂದರೆ, ಈ ಡೈಲಾಗ್ ಪ್ಯಾಡ್ನ ಓಪನ್ ಮಾಡಿ. ನಿಮ್ಮ ಫೋನ್ ಡೈಲನ್ನ ಓಪನ್ ಮಾಡೋದಂದರೆ, ನೀವಿಲ್ಲಿ *#*#, ತಿರ್ಗಾ 4, 6, and 3, 6 ಮಾಡಿಬಿಟ್ಟು ತಿರ್ಗಾ *#*# ಅಂತ ಹೊಡೀರಿ. ಫೈನಾ? ಸೊ ನೋಡ್ಕೊಳ್ಳಿ ಗೈಸ್, ಈ ಕೋಡ್ನ *#*#*#4, 6, 3, 6#*## ಹಾಕಿದ್ಮೇಲೆ ತಿರ್ಗಾ ನಾನೀಗ ಸ್ಟಾರ್ ಮಾಡಿದ ತಕ್ಷಣ ಇಲ್ಲಿ ಫೋನ್ ಇನ್ಫಾರ್ಮೇಷನ್ ಟೆಸ್ಟಿಂಗ್ ಮೋಡ್ ತಿರ್ಗಾ ಓಪನ್ ಆಗುತ್ತೆ. ಆ್ಯಂಡ್ ಗೈಸ್, ಈಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ, ನೀವು ಡ್ಯುಯಲ್ ಸಿಮ್ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಸಿಮ್ಮು ನೀವು ಇಂಟರ್ನೆಟ್ಗೆ ಆನ್ ಮಾಡಿಟ್ಟಿದ್ದೀರಾ. ಸೊ ನಾನು ಫೋನ್ ಇನ್ಫಾರ್ಮೇಷನ್ 1 ಅಂತ ಕ್ಲಿಕ್ ಮಾಡ್ತೀನಿ. ಸೊ LTE ಮೋಡ್ ಅಂದರೆ ನನ್ನ 4G ಜಿಯೋ ಫೋನು ಫಸ್ಟಲ್ಲಿ ಇಟ್ಟಿದ್ದೀನಿ, ಫಸ್ಟ್ ಸಿಮ್ಮಲ್ಲಿ. ಸೊ ಅದೇ ಇಂಟರ್ನೆಟ್ನ ಆನ್ ಮಾಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರಾಲ್ ಆನ್ ಮಾಡಿ. ಸ್ಕ್ರಾಲ್ ಆನ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ರೇಡಿಯೋ ಪವರ್ ಅಂತ ಒಂದು ಆಪ್ಷನ್ ಬರುತ್ತೆ, ಆ್ಯಂಡ್ VIVO LTE ಪ್ರಾವಿಷನ್ ಅಂತ ಬರ್ತಾ ಇದೆ. ಸೊ VIVO LTE ಬೇರೆ ಎಲ್ಲ ಏನು ಟಚ್ ಮಾಡ್ಕೋಬಿಡಿ, ನೀವು ಬರೀ ಇಲ್ಲಿ ಆನ್ ಮಾಡಬೇಕಾಗಿರೋದು ಮೊಬೈಲ್ ರೇಡಿಯೋ ಪವರ್ ಅಂತ. ಸೊ ಮೊಬೈಲ್ ರೇಡಿಯೋ ಪವರ್ನ ಒಂದ್ಸತಿ ಆನ್ ಮಾಡಿದ್ರೆ ಸಾಕು. ಸೊ ಈಗ ನೋಡ್ಬೋದು ಈ ಟ್ರಿಕ್ನ ಕಮಾಲು. ಫೈನಾ? ಸೊ ಈಗ ನಾನು ಆನ್ ಮಾಡಿದ್ದೀನಿ. ನೀವು ಟಾಪಲ್ಲಿ ನೋಡ್ಬೋದು ಏರೋಪ್ಲೇನ್ ಮೋಡಲ್ಲೇ ಇದೆ. ಬಟ್ ಗೈಸ್, ನೋಡ್ಬೋದು ಪಕ್ಕದಲ್ಲೇ ನಂದು ಈಗ MBPS KBPS ಎಲ್ಲ ಓಡ್ತಾ ಇದೆ, ನಿಮ್ಗೆ ಗೊತ್ತಾಗಿದೆ. ಸೊ ಈಗ ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಕಂಪ್ಲೀಟಾಗಿ ನಾನಿಲ್ಲಿ ಯೂಟ್ಯೂಬು ಫ್ಲೈಟ್ ಮೋಡಲ್ಲಿ ನೋಡ್ಬೋದು, ಆ್ಯಂಡ್ ವಾಟ್ಸಪ್ ಕೂಡ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ನಾನು ಈಗೀಗ ನಿಮಗೆ ಒಂದು ಪ್ಲೇನು ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಈಗ ನೋಡಿ ಪ್ಲೇ ಮಾಡ್ತೀನಿ, ಆ್ಯಂಡ್ ಇಲ್ಲಿ ಯೂಟ್ಯೂಬ್ ಓಪನ್ ಆಗ್ತಿದೆ. ಓಕೆನಾ ಗಾಯ್ಸ್? ಸೊ ಈ ರೀತಿ ಗಾಯ್ಸ್, ನೀವು ಒಂದು ಫ್ಲೈಟ್ ಮೋಡಲ್ಲಿ ಈಸಿಯಾಗಿ ಇಂಟರ್ನೆಟ್ನ ಯೂಸ್ ಮಾಡ್ಕೋಬೋದು. ಓಕೆ, ಅಷ್ಟೇ ಗಾಯ್ಸ್ ಈ ವಿಡಿಯೋಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.